ಓ ಅಣ್ಣ ಬನ್ನಿ ಅಣ್ಣ. ನೋಡ್ರಪ್ಪ, ನಿಮ್ಮ ಮತ್ತೆಗೆ ಮಾತನ್ನು ಕೊಟ್ಟಂತೆ ನೀವುಗಳು ಮೆಚ್ಚಿದ ಹೆಣ್ಣುಗಳೊಂದಿಗೆ ಮದುವೆ ಮಾಡಿ ನನ್ನ ಜವಾಬ್ದಾರಿ ಕಳ್ಕೊಂಡೆ. ಇನ್ನು ಮುಂದೆ ಈ ಮನೆಯ ಸಂಪೂರ್ಣ ಜವಾಬ್ದಾರಿ ನಿಮಗೆ ವಹಿಸಿ ನಾನು ನಿಮ್ಮದೇ ಕರ್ಕೊಂಡಿದ್ದೀನಿ ಕಣ್ರ. ಯಾಕೆಂದ್ರೆ ಮುಂದೆ ಬಾಳಿ ಬದುಕಬೇಕಾದ ನೀವು ಕಣ್ರ. ಸರಳ ಸರಳ, ಏನ್ ಮಾಡ್ತಾ ಇದೀಯಮ್ಮ? ಬಾರಮ್ಮ ಇಲ್ಲಿ. ಹೋಗುತ್ತೆ ಕಣ, ಮಲಗಿದ್ಯಮ್ಮ ಇಲ್ಲ ಟಿವಿ ನೋಡ್ತಾ ಇದೀಯೋ? ನೋಡಮ್ಮ, ಪೂಜಾರಿ ಇಲ್ಲಿ ದೇವಸ್ಥಾನ, ಹೆಣ್ಣಿಲ್ಲದ ಮನೆ, ಎರಡು ಕತ್ತಲು ಎನ್ನುವ ಹಾಗೆ ಇದುವರೆಗೂ ಈ ಮನೆ ಚಂದ್ರನಿಲ್ಲದ ಆಕಾಶದಂತೆ ಬಣಬಣ ಅಂತಿತ್ತು. ಅದಕ್ಕೆ ಹಿರಿಯರೊಂದು ಮಾತು ಹೇಳ್ತಾರೆ, ನಾಯಿ ಇಲ್ಲದ ಬೀದಿ, ತಾಯಿ ಇಲ್ಲದ ಮನೆ, ಎರಡು ಸುಡುಗಾಡಿದ್ದಾಗೆ ಅಂತ. ಸರಿ ಸಾಗರ್ಲೊಂದಮ್ಮ ಫೋನ್ ಮಾಡಿದ್ದೆ ಬರ್ತೀರಂತ ಹೇಳಿದ್ರು, ಎಲ್ಗೋಗಿದ್ದಾರೆ ಯಾರು ಗೊತ್ತು? ನೋಡಮ್ಮ, ಗಂಡ ಎಲ್ಲಿಗೆ ಹೋಗ್ತಾನೆ ಏನ್ ಮಾಡ್ತಾನೆ ಅಂತ ತಿಳ್ಕೊಂಡಿದ್ರೆ ಮುಂದೆ ಸಂಸಾರ ತುಂಬಾ ಕಷ್ಟವಾಗುತ್ತೆ ಕಣಮ್ಮ. ಬಾಬಾ ಹಿರಿಯರಾದ ನಿಮ್ಮ ಮಾತೇ ಅವ್ರು ಕೇಳೋದಿಲ್ಲ. ಏನು ನಾನೇನಾದ್ರೂ ಕೇಳಕ್ಕೋದ್ರೆ ಎಗರಾಡ್ತಾರಷ್ಟೇ. ಗಂಡ ಎಗರಾಡ್ತಾನೆ ಕೋಪಿಸ್ಕೊಳ್ತಾನೆ ಅಂತ ಸುಮ್ಮನಿದ್ರೆ ನಾಳೆ ಸಂಸಾರ ಬೀದಿ ಪಾಲಾಗುತ್ತೆ. ತಾಳೆ ಕಂಠದ ಗಂಡನನ್ನ ಜೋಪಾನವಾಗಿ ಕಾಪಾಡಬೇಕಾದದ್ದು ಎಂಟಿಯಾದವಳ ಕರ್ತವ್ಯ. ಬಾರೋ ಏನಿಲ್ಲ ಕಣ ಬಾರೋ. ಅಲ್ವೋ ಬೆಳಿಗ್ಗೆ ಎದ್ದು ಹೋದವನು, ಕಾಫಿನೂ ಕುಡಿದೆ, ತಿಂಡಿನೂ ಮಾಡಿದೆ, ಎಲ್ಲೋ ಹೋಗಿದೆ. ಅದೇ ನನ್ನ ಸ್ನೇಹಿತ ಭಾರ್ಗವ ಸಿಟಿಲಿ ಇದೆಯಲ್ಲ, ಅವ್ನು ಫೋನ್ ಮಾಡಿದ ಮಾತಾಡ್ಸ್ಕೊ ಬರೋದ ಅಂತ ಸಿಟಿಗೆ ಹೋಗಿದೆ ಅಣ್ಣ. ಹೌದಾ? ನೋಡಪ್ಪ, ಇನ್ನು ಮುಂದೆ ಈ ಮನೆ ಸಂಪೂರ್ಣ ಜವಾಬ್ದಾರಿನ ನಿಮ್ಮ ಹೆಂಡತಿಗೆ ವಹಿಸಿ ನಾ ನೆಮ್ಮದಿಯಾಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಮುಂದೆ ಬಾಳಿ ಬದುಕಬೇಕಾದ್ರು ನೀವು ಕಣ್ರ. ಅದಕ್ಕೆ ಈ ಮನೆ ಜವಾಬ್ದಾರಿನ ಯಾರು ವಹಿಸ್ಲಿ ಅಂತ ನನಗಂತೂ ಇಬ್ಬರು ನೆಚ್ಚಿನ ಹದಿನೇರೆ. ಪಾಪ ಸರಳ ಸಿರಿತನದಲ್ಲೇ ಬೆಳೆದವಳು, ಕಾಲೇಜಲ್ಲೇ ಕಾಲ ಕಳೆದವಳು, ಅವಳಿಗೆ ಬಡತನದ ನೋವುಗಳು ಏನು ಅಂತ ಗೊತ್ತಿಲ್ಲ. ಇನ್ನು ನಿರ್ಮಲ ಬಡತನದಲ್ಲೇ ಹುಟ್ಟಿ ಕಷ್ಟ ಸುಖ ನೋವು ನಿಲುವು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಅದಕ್ಕೆ ಈ ಮನೆಯ ಸಂಪೂರ್ಣ ಜವಾಬ್ದಾರಿನ ಸಳನ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನ್ರ? ನನಗೆ ಸಂಪೂರ್ಣ ಒಪ್ಪಿದೆ ಅಣ್ಣ. ಬಾಬಾ ಬೇಡಿ ಬಾಬಾ, ನಮ್ಗೆ ಈಗಲೇ ಈ ಜವಾಬ್ದಾರಿ ಎಲ್ಲ ಕೊಡೋಕೆ ಹೋಗ್ಬೇಡಿ. ನೋಡಿ ನಾವು ನಿಮ್ಮ ಕೈ ಕೆಳಗಡೆ ಇರಬೇಕು ಅಂತ ಆಸೆ ಪಡ್ತೀವಿ. ಈಗಲೇ ಈ ಜವಾಬ್ದಾರಿ ಎಲ್ಲ ಬೇಡ ಬಾಬಾ. ಬೇಸ್ ಕಣಮ್ಮ ಬೇಸ್. ಅದೆಷ್ಟೋ ದಿನ ಸೊಸೆಂದಿರು ಅತ್ತೆ ಮಾವಂದಿರನ್ನ ಮೂಲೆಗೆ ತಳ್ಳಿ ಗಂಡನ ಚಾಡಿ ಹೇಳಿ ಮನೆ ಬಡಿಯ ಸೊಸೆಂದಿರು, ಈ ಕಾಲದಲ್ಲಿ ನೀನು ಈ ಮನೆ ಸೊಸೆಯ ಬಂದದ್ದು ನಮ್ಮ ಮನೆತನದ ಪುಣ್ಯ ಕಣಮ್ಮ. ಅಣ್ಣ ನಾವು ಹತ್ತಾರು ಕಡೆ ಹುಡುಕರು ಕೂಡ ಇಂಥ ಅತ್ಯಂತ ಪಡಿ ಕೈತಾ ಇರಲಿಲ್ಲ. ಅದಕ್ಕೆ ಈ ಮನೆಗೆ ಬಂದ ಮೇಲೆ ಈ ಮನೆಗೆ ಏನೋ ಒಂಥರ ಕಡೆ ಬಂದಂತಾಗಿದೆ. ನೋಡು ಸಾಗರ್, ನನ್ನನ್ನ ಅತಿಯಾಗಿ ಹೊಗಳ್ಬೇಡಿ. ನಿಮ್ಮಂತ ಅತ್ತೆ ನೋಗಳಿಗೆ ಮತ್ತೆ ನೋಗಳೋದು ಬಾಟ್ಲು ನೀರ. ಇನ್ನು ಇವಳು ಇದ್ದಾಳೆ, ಯಾವಾಗ್ಲೂ ಉಣ್ಣೋದು ತಿನ್ನೋದು ಟಿವಿ ನೋಡೋದು ಮಲಗೋದು. ಸರಿ ಸರಿ ಒಳಗಿರ್ತೀನಿ ಬನ್ನಿ. ಓ ಸಾಗರ್, ನೀನು ಅತ್ತೆನ ಅತಿಯಾಗಿ ಹೊಗಳದ್ ನೋಡಿ ಸರಳ ಮುಚ್ಕೊಂಡು ಅನಿಸ್ತದೆ. ಹೋಗ ಒಳಗಡೆ ಸಮಾಧಾನ ಮಾಡು. ನಾನೇನ ಹೊರಗಡೆ ಸಿಟಿಗೆ ಹೋಗ್ಬೇಕು ಅಂತ ಸಿಟಿಗೆ ಹೋಗ್ಬೇಕು ನಾನು ತೀರ್ಕೈಸು ಅಂತ ಫೋನ್ ಮಾಡಿ ಹೇಳಿದೆ. ಅದಕ್ಕೆ ನಾನು ಮನೆಗೆ ಹೋಗಿರ್ಬೇಕು ಅನ್ಸುತ್ತೆ. ಅದ್ಯಮ್ಮ ಅಣ್ಣಂದ್ರಿಗೆ ಇಬ್ರಿಗೂ ಊಟ ಹಾಕೊಡಿ. ನಿರ್ಮಲ ಬಾರೇ ಊಟಕ್ಕೆ ಹಾಕೊಡು ಅಣ್ಣ, ಬನ್ನಿ ಊಟಕ್ಕೆ ಹೋಗೋಣ. ನೋಡ್ರ ನಡೆಯಮ್ಮ ನಡೆಯಮ್ಮ ತಟ್ಟೆ ಕೈಗಾ ತೊಗೊಂಡು ಬರ್ತೀನಿ. ನಾನೆಲ್ಲ ಹೋಗ್ಬೇಕು ಸ್ನಾನಕ್ಕೆ ನೀರು ಕೈಸು ಅಂತ ಅಂದ್ರೆ ಟಿವಿ ನೋಡ್ತಾ ಕುಂತಿದ್ಯಾ ನಿಮ್ಗೆ ಗಂಡ ಅನ್ನೋ ಭಯ ಬಿದ್ದಿಲ್ವೇನೆ? ಅಲ್ಲ ಯಾವಾಗ್ಲೂ ಒಂದ್ಸರಿ ಟಿವಿ ನೋಡ್ಕೊಂಡು ಒಂದೊಳ್ಳೆ ಧಾರಾವಾಹಿ ನೋಡಕ್ಕೂ ನೆಮ್ಮದಿ ಇಲ್ಲ. ಎಲ್ಲ ನನ್ನ ಕರ್ಮ. ಮಾಡೋ ಕೆಲಸ ಬಿಟ್ಟು ಮೂರೊತ್ತು ಟಿವಿ ನೋಡೋದು ಹೆಂಗ್ಸು ಲಕ್ಷಣ ಅಲ್ಲ ಕಣೆ. ಪಾಪ ಮನೆ ಕೆಲಸನೆಲ್ಲ ಅದಕ್ಕೆ ಒಬ್ಳೆ ಮಾಡ್ತಿದ್ರೆ ಅವ್ರ ಮನ್ಸಿಗೆ ನೋವಾಗ್ಬಾರ್ದ? ಅದಕ್ಕೆ ನೀನ್ ಸ್ವಲ್ಪ ಸಹಾಯ ಮಾಡಬಾರ್ದ? ಏನ್ ರಾಯ್ರು ಅದ್ಕೆನಾ ತುಂಬ
ನನ್ ಬಗ್ಗೆ ಚಾಡಿ ಗೀಡಿ ಹೇಳ್ಕೊಟ್ಟಿದ್ದಾಳ ಏನು? ಲೇ ಅತ್ತೆ ಬಗ್ಗೆ ಹಾಗೆಲ್ಲ ಮಾತಾಡ್ಬಿಡ ಕಣೆ, ಆಕೆ ಮನ್ಸು ಎಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾಪ ಮನೆ ಕೆಲ್ಸನೆಲ್ಲ ಅದಕ್ಕೆ ಒಬ್ರೆ ಮಾಡ್ತೀರಿ, ಅವ್ರ ಮನ್ಸಿಗೆ ನೋವಾಗ್ಬಾರ್ದ? ಸ್ನಾನಕ್ಕೆ ನಾನೆಲ್ಲ ಹೋಗ್ಬೇಕು, ಸ್ನಾನಕ್ಕೆ ನೀರು ಕಾಯಿಸು ಅಂತ ಅಂದ್ರೆ ನಿನ್ಗೆ ಗಂಡ ಅನ್ನೋ ಭಯ ಬಿದ್ದೀನಿ ಅಲ್ವೇನೆ? ನಂಗೆ ತುಂಬಾ ತಲೆ ನೋಯ್ತಾ ಇದೆ, ನನ್ನ ಕೈ ಯಾವ ಕೆಲಸ ಮಾಡಕ್ ಆಗೋದಿಲ್ಲ. ಹೇಗಿದ್ರು ಪ್ರೀತಿ ಅತ್ತಿಗೆ ಇದ್ದಾಳಲ್ಲ, ಅವಳಿಗೆ ಹೇಳಿ ನೀರು ಕಾಯಿಸ್ಕೊಳ್ಳಿ. ಏ ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡ, ನನ್ ಕೋಪ ಬರೋ ಮುಂಚಿತವಾಗಿ ನಂಗೆ ಹೇಳಿದ ಕೆಲಸ ಎಲ್ಲ ಮಾಡಿ ಮುಗಿಸು. ಕೋಪ ಮಾಡ್ಕೊಳಕ್ ಬಿಟ್ರೆ ಇನ್ನೇನೇ ಗೊತ್ತಿದೆ ನಿಮ್ಗೆ? ಯಾವಾಗ ನೋಡಿದ್ರು ಕಟ್ಕೊಂಡು ಹೆಂಡತಿ ಬಗ್ಗೆ ಸ್ವಲ್ಪ ಏನಾದ್ರೂ ಕಾಳಜಿ ಅನ್ನೋದಿದ್ಯಾ? ಗಂಡನ ಜೊತೆ ಹೇಗಾದ್ರೂ ಮಾತಾಡಂತ ಸುಮ್ಮನಿದ್ರೆ ಈ ಮನೇನ ಹಾಳಾಗಿ ಅಂತ ಕೇಳ್ತೀಯ? ಇದು ಹತ್ತಾರು ಜನ ಬಾಳಿ ಬದುಕಿದಂತ ಮನೆ ಅನ್ನೋದನ್ನ ಮರಿಬೇಡ. ನಾನೇನು ಅನುಭವ ತಂದೆ ಅಂತ ಈ ರೀತಿ ಕಿರ್ಚಾಡ್ತಾ ಇದ್ದೀರಾ ನಡಿ? ಈ ನಿಮ್ಮ ಕಿರ್ಚಾಟ ಹಾರಾಟ ನನ್ನ ಮುಂದೆ ನಡೆಯೋದಿಲ್ಲ. ನಿಮಗೇನಾದ್ರೂ ಈ ಮನೇಲಿ ಕೆಲಸ ಮಾಡೋದಕ್ಕೆ ನಾನೇ ನಿಮ್ಮ ಮನೆ ದಾಸಿ ಅಲ್ಲ ರೀ. ಬೇಕಂದ್ರೆ ಯಾವ್ದಾರು ಆಳ ಇಟ್ಕೊಳ್ಳಿ, ಇಲ್ಲಾಂದ್ರೆ ಈ ಮನೆ ಭಾಗನ ನಮಗೆ ಕೊಟ್ಬಿಡಿ, ನಾವು ನೆಮ್ಮದಿ ಇರ್ತೀವಿ. ನಾವೇ ನಮ್ಮ ಅಣ್ಣನ ಎದುರು ನಿಂತು ಮಾತಾಡ್ಬೇಕು ಅಂದ್ರೆ ಹಿಂದೆ ಮುಂದೆ ಯೋಚನೆ ಮಾಡ್ತೀವಿ. ಅಂತದ್ರಲ್ಲಿ ನೀನ್ ಈ ಮನೇಲಿ ಆಸ್ತಿ ಭಾಗ ಕೇಳ್ತಿದ್ಯಾ? ಅಂತ ಕಷ್ಟ ಏನೇ ಬಂದಿರೋದು ನಿಂಗೆ? ಮಾತಾಡ್ಲಿ ಬಿಡು, ಮಾತಾಡ್ಲಿ ಬಿಡು. ಮೈಲಿ ಬೀಸ ಇರುತ್ತ ಇವಾಗ ಮಾತಾಡಿ ಏನ್ ಮಾಡ್ತಾಳೆ ಇವಳು? ಮಾತಿದ ರೀತಿ ನೋಡಿದ್ರೆ ಗಂಡ ಮನೆಯಲ್ಲಿ ಬಾಳೋದಿಕ್ ಬಂದಿಲ್ಲ, ಗಂಡನ ಹಾಳೋದಿಕ್ ಬಂದಿದ್ದಾಳೆ. ಅಣ್ಣ ನೀವು ಸಮಾಧಾನ ಮಾಡ್ಕೊಳ್ಳಿ, ಇವಳು ಈ ರೀತಿ ಮಾತಾಡಿದ್ಲು ಅಂತ ನಿಮ್ ಮನ್ಸಿಗೆ ನೋವು ಮಾಡ್ಕೋಬೇಡಿ. ನಾವೆಲ್ಲ ಒಗ್ಗಟ್ಟಾಗಿ ಇರುವಾಗ ನಾನು ಈ ಮನೆ ಹೊಡಿಯೋದಕ್ಕೆ ಅವಕಾಶ ಮಾಡ್ಕೊಡಲ್ಲ ಅಣ್ಣ. ಏಯ್ ನಿನ್ನ ಮೇಲೆ ನಂಬಿಕೆ ಇದೆ ಕಣ, ಆದ್ರೆ ಬಜಾರ್ ಈ ತರ ಬಾಯಿ ಜೋರು ಮಾಡೋ ನಿಂತಿ ಮೇಲೆ ನಂಬಿಕೆ ಇಲ್ಲ. ನನ್ನ ಆಸಿಸ್ತೆ ಕಣ, ಯಾವುದೇ ಕಾರಣಕ್ಕೂ ಈ ಮನೆತನದ ಮಾನ ಮರ್ಯಾದೆ ಬೀದಿ ಪಾಲಾಗ್ಬಾರ್ದು ಅಷ್ಟೇ. ಅಣ್ಣ ಅದು ಊಟ ಅಣ್ಣ ಊಟ ಆಯ್ತಲ್ಲಪ್ಪ, ನೀನ್ ಹೆಂಡತಿ ಮಾತನ್ನ ಕೇಳಿ ನನ್ನ ಹೊಟ್ಟೆ ತುಂಬೋಯ್ತು. ಏನು ನಿಂತ್ಕೊಂಡ್ಬಿಟ್ರಿ ಪಾಪ, ಬಾಯಿ ಬತ್ತೋಯ್ತಾ ಇಲ್ಲ ಮಾತು ನಿಂತೋಯ್ತಾ? ಅಣ್ಣನಿಗೆ ದೊಡ್ಡ ಗಣಸ ಅನ್ನೋ ರೀತಿ ಕೆನ್ನೆ ಬಂದ್ರಲ್ಲ ಸಾಯ್ಸ್ ಬಿಡ್ರಿ. ನೀವು ಒಬ್ಬ ಗಣಸ, ಏನ್ ಬೇಕು ಬೇಡ ಅನ್ನೋದು ಗೊತ್ತಿಲ್ಲ, ನನ್ನನ್ನು ಕೇಳಕ್ಕೂ ಬಿಡೋದಿಲ್ಲ. ಸರಣ ಮತ್ತೆ ಮಾತನ್ನ ಜೋರು ಮಾಡ್ಬೇಡ, ಅಲ್ಲುದ್ರಿಸಿ ಬಿಡ್ತೀನಿ. ಯಾಕೆ ಈ ರೀತಿ ಕೂಗಾಡ್ತಿದ್ಯಾ ನೋಡು? ಅವಳು ಸಿಟಿನಲ್ಲಿ ಬೆಳೆದವಳು, ಸಾಲ್ದಿಕೆ ಸಿರಿವೆಂದಿಕೆನಲ್ಲಿ ಬೆಳೆದವಳು, ಅವಳಿಗೆ ನಾನ್ ಬುದ್ಧಿ ಹೇಳ್ತೀನಿ. ಅದಕ್ಕೆಮ್ಮ ನಿಮ್ಗೆ ಗೊತ್ತಿಲ್ಲ, ಸಿರಿವಂತಿಕೆ ಮದದಿಂದ ದೊಡ್ಡವರು ಚಿಕ್ಕವರು ಅನ್ನೋ ಪರಿಜ್ಞಾನ ಇಲ್ಲದೆ ಮಾತಾಡ್ತಾಳೆ. ನೋಡು ನಾನ್ ಬುದ್ಧಿ ಹೇಳ್ತೀನಿ ಅಂತ ಹೇಳ್ದೆ ಅಲ್ವಾ, ಸ್ನಾನಕ್ಕೆ ನೀರ್ನ ರೆಡಿ ಮಾಡಿದೀನಿ, ಹೋಗಿ ಸ್ನಾನ ಮಾಡ್ಕೊ. ಅದೇನ್ ಬುದ್ಧಿ ಹೇಳ್ತೀರಾ ಹೇಳ್ಕೊಳ್ಳಿ ಅತ್ತೆಮ್ಮ. ನೋಡಮ್ಮ ಸರಳ, ಗಂಡ ಆದವನು ಒಂದೇಟು ಹೊಡಿತಾನೆ ಬಡಿತಾನೆ ಅಷ್ಟಕ್ಕೆಲ್ಲ ಈ ರೀತಿ ಕೂಗಾಡಿದ್ರೆ ಆಗತ್ತಾ? ತಿಂಡಿ ಮಾಡಿದೀನಿ, ತಿಂಡಿ ತಿನ್ನುವಂತೆ ಬಾ. ಅಲ್ಲಮ್ಮ ಚಾಡಿ ಹೇಳಿ ಹೊಡ್ಸೋದಿಕ್ಕೆ ನಿನ್ ಗಂಡ ಏನಾದ್ರೂ ಚಿಕ್ಕ ಮಗು ಅನ್ಕೊಂಡಿದ್ಯಾ? ಇಷ್ಟಕ್ಕೂ ಚಾಡಿ ಹೇಳಿ ನಿನ್ನ ಗಂಡನ ಕೈಯಲ್ಲಿ ಬಯಸೋದಿಕ್ಕೆ ಹೊಡ್ಸೋದಿಕ್ಕೆ ನನಗ ಆ ರೀತಿ ಕೆಟ್ಟ ಮನ್ಸಿಲ್ಲ, ದಯವಿಟ್ಟು ಆ ರೀತಿ ತಿಳ್ಕೊಬೇಡ. ಅದೇನ್ ಮರಳು ಮಾಡಿದ್ಯೋ ಮಾತುಗಾತಿ ನೀನು? ಮೈದ ನಾವು ತಕ್ಕೋಗಿದ್ರೆ ಸಾಕು, ಪಕ್ಕದಲ್ಲಿ ಮಲಗಿದ್ರು ನನ್ನ ಗಂಡ ಎದ್ದು ಓಡ್ಬತ್ತಾನಲ್ಲ, ಏನ್ ನಿನ್ನ ದರಿದ್ರ ಮಕ್ಕ ನಡಕೆ? ಯಾಕಮ್ಮ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಇಷ್ಟಕ್ಕೂ
ನನ್ನ ಮೇಲೆ ಯಾಕೆ ಈ ರೀತಿ ಕೂಗಾಡ್ತಿದ್ಯಾ? ನೋಡು, ಸ್ವಲ್ಪ ತಾಳ್ಮೆಯಿಂದ ಇರೋದನ್ನ ಕಲ್ತ್ಕೋ. ನಿನ್ನಂತ ಬುದ್ಧಿ ಹೇಳಿಸ್ಕೊಳಕ್ಕೆ ನಾನೇನು ನಿನ್ನಾಗೆ ಗಂಜಿ ಕತ್ತಿಲ್ದೆ ದರಿದ್ರ ಮನೆಯಿಂದ ಬಂದಿಲ್ಲ ಕಣೆ. ನಿನ್ನ ಆಟ ಪಾಠ ನಯ ನಾಜುಕು ಎಲ್ಲ ನೀನು ಗಂಡನ ಹತ್ರ ಇಟ್ಕೋಬೇಕು. ನನ್ನ ಹತ್ರ ಬಾಣ ಬಿಚ್ಚಿದೆ ಆದ್ರೆ ಕಟ್ ಮಾಡ್ಬಿಡ್ತೀನಿ. ಮೈಂಡ್ ಇಟ್, ಅಷ್ಟು ನೋಡ್ಕೊಂಡೋಗು. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಕೊಂಡಿರ್ತೀನಿ. ನಾಚಿ ಕೆಟ್ಟಾಳೆ. ಎಲ್ಲಿ ಅಲ್ಲೋಲ ಕಲ್ಲೋಲ ಮಾಡ್ಬಿಡ್ತೀಯ ಅಂತ ತುಂಬಾ ಭಯ ಆಗ್ತಿದೆ. ಈ ಹೆಣ್ಮಕ್ಳಿಂದ ಈ ಸಂಸಾರಕ್ಕೆ ಯಾವುದೇ ರೀತಿ ಕೆಟ್ಟದಾಗ ಆಗ್ಬಾರ್ದು ಅಂತ ನಾನು ನಿನ್ನಲ್ಲಿ ಬೇಡ್ಕೋತೀನಿ.